ಕದಳಿಯ ಬನವ ಹೊಕ್ಕು ಹೊಲಬ ತಿಳಿಯದನ್ನಕ್ಕ ಬಯಲ ಗಾಳಿಯ ಹಿಡಿದು ಗಟ್ಟಿ ಮಾಡದನ್ನಕ್ಕ ಬರಿದೆ ಬಹುದೆ ಶಿವಜ್ಞಾನ ಷಡುವರ್ಗ ವಳಿಯದನ್ನಕ್ಕೆ ಬರಿದೆ ಬಹುದೆ ಅಷ್ಟಮದ ವಳಿಯದನ್ನಕ್ಕ ಮದಮಸ್ತರ ಮಾಡಲಿಲ್ಲ ಹೊದ ಕುಳಿಗೊಳಲಿಲ್ಲ ಗುಹೇಶ್ವರಲಿಂಗ ಕಲ್ಪಿತದೊಳಗಲ್ಲ ಸಾಧಕನು ದಶವಾಯುಗಳಾದ ಪ್ರಾಣ ಅಪಾನ ವ್ಯಾನ ಉಧಾನ ಸಮಾನ ನಾಗ ಕೂರ್ವ ಕೃಕರ ದೇವದತ್ತ ಮತ್ತು ಧನಂಜಯ ಮುಂತಾದವುಗಳನ್ನು ನಿಲ್ಲಿಸಿ ಪ್ರಾಣವನ್ನು ಲಿಂಗದಲ್ಲಿರಿಸಿ ಲಿಂಗವೇ ಪ್ರಾಣವಾಗಿ ಪ್ರಾಣವೇ ಲಿಂಗವಾಗಿ ಪ್ರಾಣಲಿಂಗಿ ಎನಿಸುವನು ಆದಿಶಕ್ತಿ ಮತ್ತು ಅನುಭಾವ ಭಕ್ತಿ ಸಮನ್ವಯಗೊಂಡಾಗ ಪ್ರಾಣಚೇತನವು ಲಿಂಗಚೇತನವಾಗಿ ಮಾರ್ಪಾಡಾಗುವುದು ಇದು ಪ್ರಾಣಲಿಂಗಿ ಎನಿಸುವುದು ಅಂಗಭಾವ ಅಳಿದು ಲಿಂಗಭಾವ ಬೆಳೆದು ಮಾಂಸಪಿಂಡವು ಮೂತ್ರಪಿಂಡವಾಗುವುದು ಸಾಧಕನು ಪ್ರಸಾದಿಯಾಗಿ ಪ್ರಾಣಲಿಂಗವನ್ನು ಅನುಭಾವ ಭಕ್ತಿಯಿಂದ ಅರ್ಚಿಸುತ್ತಾನೆ ಸುಮನಹಸ್ತದಿಂದ ರುಚಿ ಪದಾರ್ಥವನ್ನು ಅರ್ಪಿಸುತ್ತಾನೆ ಪ್ರಾಣಲಿಂಗದಲ್ಲಿ ಮನವನ್ನು ಅನುಸಂಧಾನ ಕ್ರಿಯೆಯಿಂದ ಸಮರಸಗೊಳಿಸುತ್ತಾನೆ ಸಮರಸಾನುಭಾವವನ್ನು ಪಡೆಯುತ್ತಾನೆ ಕದಳಿಯ ಬನ ಅಂತ ಅಂದರೆ ಮಾಯಾ ಮೋಹಗಳಿಂದ ಆವೃತವಾದ ಪ್ರಪಂಚ ಈ ಪ್ರಪಂಚದಲ್ಲಿ ಜೀವಾತ್ಮವನ್ನು ಸಕಲ ಸದಾಕಾಲ ರಚಿಸುತ್ತಿರುವಾಗ ಶಿವಪಥದ ದಾರಿಯು ಕಾಣದಾಗುವುದು ಸಂಸಾರ ಇದೊಂದು ದಟ್ಟಡವಿ ಕಾಂತಾರ ಇಲ್ಲಿ ದಾರಿ ಸುಗಮವಾಗಿ ಗೋಚರವಾಗದು ಲಿಂಗಪಥಿಕಗಳಾಗಲು ಅನುಭಾವಿಗಳ ಮಾರ್ಗದರ್ಶನ ಬೇಕೇ ಬೇಕು ದೇಹವೆಂಬ ಕದಳಿ ಬನದಿಂದ ಪಾರಾಗಿ ಶಿವಪಥದಲ್ಲಿ ನಡೆಯಲು ಅರಿವು ಜಾಗೃತವಾಗಬೇಕು ದೇಹವು ಪ್ರಾಣದ ಆಶ್ರಯವಾಗಿದೆ ಪ್ರಾಣವು ಕಣ್ಣಿಗೆ ಕಾಣಲಾರದಷ್ಟು ಸೂಕ್ಷ್ಮವಾದ ಚಲನಶೀಲವಾಗಿದೆ ಪ್ರಾಣವೆಂದರೆ ನಮ್ಮ ಉಸಿರಾಟ ಅದನ್ನು ಗಟ್ಟಿಗೊಳಿಸಲು ಆಯಾಮವು ಅವಶ್ಯವಾಗಿದೆ ಆಯಾಮವೇ ತ್ರಾಟಕ ಯೋಗ ಲಿಂಗ ಸಂಧಾನದಿಂದ ಸುಳಿದು ಬೀಸುವ ಗಾಳಿಯು ನಿಲ್ಲುವುದು ಅಂದರೆ ಗಟ್ಟಿಗೊಳ್ಳುವುದು ಮನಸ್ಸು ಸ್ಥಿರವಾಗುವುದು ಪ್ರಾಣವೇ ಲಿಂಗವಾಗುವುದು ಆರು ಭ್ರಮೆಗಳು ಎಂಟು ಮದಗಳು ಸಾಂಸಾರಿಕ ಬಂಧನಕ್ಕೂ ದುಃಖಕ್ಕೂ ಕಾರಣವಾಗುತ್ತದೆ ಇವುಗಳನ್ನು ಕಳೆದುಕೊಳ್ಳಲಾರದೆ ಸುಖವು ದೊರೆಯುವುದಿಲ್ಲ ಆರು ಭ್ರಮೆಗಳು ಯಾವುವು ಎಂದರೆ ಜಾತಿ ಭ್ರಮೆ ವರ್ಣ ಭ್ರಮೆ ಆಶ್ರಮ ಭ್ರಮೆ ಕುಲಭ್ರಮೆ ಗೋತ್ರ ಭ್ರಮೆ ನಾಮಭ್ರಮೆ ಈ ಆರು ಭ್ರಮೆಗಳನ್ನು ಕಳೆದುಕೊಂಡು ಸಕಲವು ಲಿಂಗದೊಳಗು ಎಂದು ಪರಿಭಾವಿಸುವುದು ಎಂಟು ಮದಗಳು ಇದರಲ್ಲಿ ಎರಡು ಬಗೆ ಬಹಿರಂಗದ ಅಷ್ಟಮದಗಳು ಹಾಗೂ ಅಂತರಂಗದ ಅಷ್ಟಮದಗಳು ಬಹಿರಂಗದ ಅಷ್ಟಮದಗಳು ಅಂದರೆ ಯಾವುದು ಕುಲಮದ ಚಲಮದ ಧನಮದ ರೂಪಮದ ಯೌವನಮದ ವಿದ್ಯಾಮದ ರಾಜ್ಯಮದ ತಪೋಮದ ಅಂತರಂಗದ ಅಷ್ಟಮದಗಳು ಸಂಸ್ಥಿತ ಮದ ತೃಣೀಕೃತ ಮದ ವರ್ತಿನಿಮದ ಕ್ರೋಧಿನಿಮದ ಮೋಹಿನಿಮದ ಅತಿಚಾರಿಣಿಮದ ಗಂಧಚಾರಿಣಿಮದ ಮತ್ತು ವಾಸಿನಿಮದ ಅನುಭಾವಿಗಳ ಮಾರ್ಗದರ್ಶನದಲ್ಲಿ ಮನವನ್ನು ಲಿಂಗದಲ್ಲಿ ಲಯಗೊಳಿಸಿದಾಗ ಷಡುವರ್ಣ ಮತ್ತು ಅಷ್ಟಮದಗಳಿಂದ ದೂರವಾಗುತ್ತಾನೆ ಇದರಿಂದ ಶಿವಜ್ಞಾನ ಉಂಟಾಗಿ ಆನಂದವು ಅಳಪಡುವುದು ಶಿವಜ್ಞಾನವು ಕೇವಲ ಕಲ್ಪನೆಯಿಂದ ದೊರೆಯುವುದಿಲ್ಲ ಇದು ಸಾಧಕನ ಸಾಧನೆಯನ್ನು ಅವಲಂಬಿಸಿದೆ ಮನದಲ್ಲಿ ಮನೆ ಮಾಡಿರುವ ಮದಮತ್ಸರಗಳು ಅಳಿಯಬೇಕು ಇದನ್ನೇ ಇನ್ನೊಂದು ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳುತ್ತಾರೆ ನೋಡಿ ಶಬ್ದ ಸ್ಪರ್ಶ ರೂಪು ರಸಗಂಧ ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದಗಳಿಂದ ಮುಂದು ಕಾಣದವರು ನೀವು ಕೇಳಿರೆ ಲಿಂಗವಾರ್ತೆಯ ವಚನದ ರಚನೆಯ ಮಾಡುವರಯ್ಯ ಸಂಸಾರದ ಮುಚ್ಚು ಬಿಡದನ್ನಕ್ಕ ಸೂಕ್ಷ್ಮ ಶಿವಪಥವು ಸಾಧ್ಯವಾಗದು ಗುಹೇಶ್ವರ ಲಿಂಗದಲ್ಲಿ ವಾಕುಪಾಕವಾದಡೇನೆ ಮನಪಾಕವಾಗದನ್ನಕ್ಕರ ಎಂದು ಪ್ರಶ್ನಿಸಿ ಸಾಧಕನಿಗೆ ಸೂಕ್ಷ್ಮವಾಗಿ ನಿರ್ದೇಶನವನ್ನು ನೀಡಿದ್ದಾರೆ ಗುಹೇಶ್ವರ